My dear final BA students, good morning. We have already seen about the French Revolution, various events, various constituent assemblies or the legislative assemblies, and how it changed the face of the human world. Today we shall take up, from today onwards, we shall take up about the great hero of modern times, Napoleon Bonaparte. Priya vidyarthigale, igagale navu ಫ್ರೆಂಚ್ ಕ್ರಾಂತಿಯ ಕುರಿತು ವಿವಿಧ ಘಟನೆಗಳು, ವಿವಿಧ ಅಂಗಸಂಸ್ಥೆಗಳು ಹಾಗೂ ಹೇಗೆ ಫ್ರೆಂಚ್ ಕ್ರಾಂತಿ ಮಾನವ ಜನಾಂಗದ ಇತಿಹಾಸದಲ್ಲಿ ತಿರುವು ತಂದಿತ್ತು ಎನ್ನುವ ವಿಷಯವನ್ನು ನೋಡಿದ್ದೇವೆ ಹಲವಾರು ಉಪನ್ಯಾಸಗಳಲ್ಲಿ. ಇವತ್ತಿನಿಂದ ನಾವು ನೆಪೋಲಿಯನ್ ಬೋನಪಾರ್ಟ್ನ ಕುರಿತು ತಿಳ್ಕೊಳ್ಳುವ. ಯು ಮೈಟ್ ರಿಮೆಂಬರ್ ದ್ಯಾಟ್ ವಿಲಿಯಂ ಪಿಟ್ ದ ಯಂಗರ್, ವೆನ್ ಯು ಹರ್ಡ್ ಅಬೌಟ್ ದ ಫ್ರೆಂಚ್ ರೆವಲ್ಯೂಷನ್, ಟೋಲ್ಡ್ ದಟ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಫ್ರಮ್ ಹಿಯರ್ ಆನ್ವರ್ಡ್ಸ್ ವಿಲ್ ಬಿ ದ ಹಿಸ್ಟ್ರಿ ಆಫ್ ಒನ್ ನೇಷನ್, one event and one person, and that person is Napoleon Bonaparte. Priya vidyarthigale, William Pitt kiriyanu French kranti nadada bage, Bastille na patana nadada bage gottadaga heltane, innu munde manava janangada itihasa obba vyaktiya ondu deshada ondu ghataneya itihasavagi tiruguttade anta heli. Aa ghatane French kranti, rashtra France, mattu aa vyakti Napoleon Bonaparte. Aa bhavishya nijavayitu. ಈ ನೆಪೋಲಿಯನ್ ಬೋನಪಾರ್ಟ್ ಫ್ರಾನ್ಸಿನ ಗೊಂದಲಮಯ ಪರಿಸ್ಥಿತಿಯಿಂದ ಎದ್ದು ಬರ್ತಾನೆ. ವಾಸ್ತವವಾಗಿ ಇವನು ಫ್ರೆಂಚ್ ಮ್ಯಾನೇ ಅಲ್ಲ, ಈ ಇಸ್ ನಾಟ್ ಎ ಫ್ರೆಂಚ್ ಮ್ಯಾನ್, ಬಿಕಾಸ್ ಹಿ ವಾಸ್ ಬೋರ್ನ್ ಇನ್ 1769 ಆಗಸ್ಟ್ 1769 ನೆಪೋಲಿಯನ್ನು ಜನಿಸಿದ. ಅವನು ಎಲ್ಲಿ ಜನಿಸಿದ? ಕೋರ್ಸಿಕಾ ದ್ವೀಪದ ಅಜ್ಜಾಸಿಯೋ ಎನ್ನುವಲ್ಲಿ ಜನಿಸಿದ. ನೋಡಿ, ಮಾನವ ಇತಿಹಾಸದ ವಿಚಿತ್ರ ಏನೆಂದರೆ 1768 ಅಂದರೆ ನೆಪೋಲಿಯನ್ ಜನನದ ಒಂದು ವರ್ಷ ಮೊದಲೇ ಫ್ರಾನ್ಸ್ ಅಜ್ಜಾಸಿಯೋ ಕೋರ್ಸಿಕಾ ದ್ವೀಪವನ್ನು ಸಾರ್ಡೀನಿಯಾದಿಂದ, ಸಾರ್ಡೀನಿಯಾ ಅಂದರೆ ಇವತ್ತು ಇಟಲಿಯ ಭಾಗ, ಪೀಡ್ಮೌಂಟ್ ಸಾರ್ಡೀನಿಯಾದಿಂದ ಖರೀದಿಸಿತ್ತು. ದಟ್ ವಾಸ್ ಎ ಪರ್ಚೇಸ್ಡ್ ಐಲ್ಯಾಂಡ್. ಈ ಫ್ರಾನ್ಸ್ ಹೆಡ್ ನಾಟ್ ಪರ್ಚೇಸ್ಡ್ ದಟ್ ಐಲ್ಯಾಂಡ್, ನೆಪೋಲಿಯನ್ ವುಡ್ ನಾಟ್ ಹ್ಯಾವ್ ಬಿಕಮ್ ಎ ಫ್ರೆಂಚ್ ಮ್ಯಾನ್. ಅವನು ಫ್ರಾನ್ಸಿನ ಮಾತ್ರ ಅಲ್ಲ, ಮಾನವ ವಿಶ್ವದ ಅತಿ ಶ್ರೇಷ್ಠ ದಂಡನಾಯಕರಲ್ಲಿ ಒಬ್ಬನಾದ, ಅತಿ ರಂಜನೀಯವಾದ ದಂಡನಾಯಕರಲ್ಲಿ ಒಬ್ಬನಾದ, ಬೆಳೆದ ಗ್ರೇಟ್ ಪರ್ಸನ್. ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಲರ್ನ್ ಫ್ರಮ್ ಹಿಮ್. ಈ ಆನ್ಲೈನ್ ಕ್ಲಾಸಿನಲ್ಲಿ ನಿಮಗೆ ಎಲ್ಲ ವಿಷಯವನ್ನು ಹೇಳಲಿಕ್ಕೆ ನನಗೆ ಆಗಲಿಕ್ಕಿಲ್ಲ. ಫ್ರೆಂಚ್ ಕ್ರಾಂತಿಯ ಕುರಿತು, ನೆಪೋಲಿಯನ್ ಬೋನಪಾರ್ಟ್ನ ಕುರಿತು ಎಷ್ಟೋ ಉಪನ್ಯಾಸಗಳನ್ನು ಮಾಡಬಹುದು, ಆದರೆ ಇಲ್ಲಿ ಭಾರಿ ಚುಟುಕಾಗಿ ಅಧ್ಯಯನ ಬೋಧನೆ ಮಾಡಬೇಕಾಗ್ತದೆ. ಆದರೆ ನಾವು ತಿಳ್ಕೊಳ್ಬೇಕು, ಒಬ್ಬ ಆದರ್ಶವಾದ ನಾಯಕ. ಅಫ್ಕೋರ್ಸ್ ಈ ಫೇಲ್ಡ್ ಅಲ್ಟಿಮೇಟ್ಲಿ ಅವನು ವಿನಾಶಗೊಂಡ, ಅದರಿಂದಲೂ ನಾವು ಕಲಿಯಲಿಕ್ಕಿದೆ. ಆ ರೀತಿ ಹೋದರೆ ವಿನಾಶ ಆಗ್ತದೆ ಅನ್ನೋದು ಕಲಿಯಲಿಕ್ಕಿದೆ. ಆದರೆ ತೀರಾ ಬಡ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಯುವಕ ನೆಪೋಲಿಯನ್ ಬೋನಪಾರ್ಟ್ ವಿಶ್ವದ ಶ್ರೇಷ್ಠ ದಂಡನಾಯಕರಲ್ಲಿ ಒಬ್ಬನಾಗ್ತಾನೆ. ಯುರೋಪ್ನಲ್ಲಿ ಅತೀ ದೊಡ್ಡ ಸಾಮ್ರಾಜ್ಯವನ್ನು ವಶಪಡಿಸಿ ಆಳ್ವಿಕೆ ನಡೆಸ್ತಾನೆ. ಅವನ ತಂದೆ ಒಬ್ಬ ಬಡ ವಕೀಲ, ಎ ಪುವರ್ ಲಾಯರ್, ಕಾಲ್ಡ್ ಚಾರ್ಲ್ಸ್ ಬೋನಪಾರ್ಟ್, ಚಾರ್ಲ್ಸ್ ಮೇರಿ ಬೋನಪಾರ್ಟ್. ಅಂಡ್ ಮದರ್ ಲೆಟಿಷಿಯಾ ರೋಮಲಿನೋ, ಮದರ್ ಹ್ಯಾಡ್ ಟು ವರ್ಕ್ ಇನ್ ವೆರಿ ಮೆನಿ ಹೌಸ್ ಹೋಲ್ಡ್ಸ್ ಟು ಫೀಲ್ ದಿಸ್ ಬಿಗ್ ಫ್ಯಾಮಿಲಿ, ದೊಡ್ಡ ಕುಟುಂಬದ ಸದಸ್ಯ ಅವನು. ಲೆಟಿಷಿಯಾ ರೋಮಲಿನೋ ಮತ್ತು ಚಾರ್ಲ್ಸ್ ಮೇರಿ ಬೋನಪಾರ್ಟ್ಗೆ 15 ಆಗಸ್ಟ್ 1769 ಕೋರ್ಸಿಕಾದ ಅಜ್ಜಾಸಿಯೋದಲ್ಲಿ ನೆಪೋಲಿಯನ್ ಬೋನಪಾರ್ಟ್ ಜನಿಸಿದ. ನಾವು ಎನ್ ಇವೆಂಟ್ ಫಾರ್ ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಇ ಹ್ಯಾಡ್ ಇಟ್ ಇನ್ ಕೋರ್ಸಿಕಾ, ಬಟ್ ಲೇಟರ್ ಇ ವಾಸ್ ಸೆಂಟ್, ಇ ವಾಸ್ ವೆರಿ ಇಂಟೆಲಿಜೆಂಟ್, ಇ ವಾಸ್ ಎ ವೆರಿ ಗುಡ್ ಸ್ಟೂಡೆಂಟ್ ಆಫ್ ಹಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಆರ್ಟಿಲರಿ. ಮ್ಯಾಚ್ ಮೇಕಿಂಗ್ ಅಂದರೆ ಈ ಕಬ್ಬಿಣದ ತಂತಿಗಳನ್ನು ಕೂಡಿಸಿ ಏನಾದರೂ ಮಾಡ್ತಾರೋ, ಭಯಂಕರ ಆಸಕ್ತಿ ಅವನಿಗೆ. ಫಿರಂಗಿ ಶಾಸ್ತ್ರ, ಗಣಿತ ಶಾಸ್ತ್ರ ಮತ್ತು ಇತಿಹಾಸದಲ್ಲಿ ತುಂಬ ಆಸಕ್ತಿ ಹೊಂದಿದ್ದ. ಆದ ಕಾರಣ ಅವನು ಬುದ್ಧಿವಂತ ವಿದ್ಯಾರ್ಥಿಯಾಗಿ ಪರಿಗಣಿಸಲ್ಪಟ್ಟ. ಈ ವಾಸ್ ಸೆಂಟ್ ಟು ಪ್ಯಾರಿಸ್ ಆ್ಯಂಡ್ ಬ್ರಿಯಾನ್ ಆ್ಯಂಡ್ ದ ಕಾಸ್ಟ್ ಆಫ್ ದಿ ಸ್ಟೇಟ್, ಫ್ರಾನ್ಸ್ ಸರ್ಕಾರದ ವೆಚ್ಚದಲ್ಲಿ ಅವನಿಗೆ ಶಿಕ್ಷಣ ನೀಡಲಾಯಿತು ಪ್ಯಾರಿಸ್ನಲ್ಲಿ ಮತ್ತು ಬ್ರಿಯಾನಿನಲ್ಲಿ. ಈಗ ಅಲ್ಲಿರುವಾಗ ಅವನು ನಿರಂತರ ಅವಮಾನಕ್ಕೆ ಒಳಗಾಗುತ್ತಿದ್ದ, ಯಾಕೆಂದರೆ ಫ್ರೆಂಚ್ ಜನರು
they were very haughty, self righteous, ತಾವೇ ಶ್ರೇಷ್ಠರು ಅಂದ್ಕೊಳ್ತಿದ್ರು. ಇವರು ಡರ್ಟಿ ಕೊರ್ಸಿಕನ್ ಅನ್ನು ಕರೀತಿದ್ರು ಇವನಿಗೆ, ಕೊಳಕು ಕೊರ್ಸಿಕದವ ಇವ ಬಂದಿದ್ದಾನೆ ಅಂತೇಳಿ. ಈ ವಾಸ್ ಕಾಲ್ಡ್ ಅಸ್ ಡರ್ಟಿ ಕೊರ್ಸಿಕನ್ ಅಂಡ್ ದ ಫ್ರೆಂಚ್ ಪೀಪಲ್ ಯೂಸ್ ಟು ಇನ್ಸಲ್ಟ್ ಹಿಮ್. ಈ ವಾಸ್ ಫೀಲಿಂಗ್ ವೆರಿ ಬ್ಯಾಡ್, ತುಂಬ ಅವಮಾನ ಅನ್ನಿಸ್ತಾ ಇತ್ತು. ಅವನು ಏನು ನಿರ್ಧಾರ ಮಾಡಿದ ಅಂದರೆ, ನಾನು ಈ ಶಿಕ್ಷಣ ಮುಗಿದ ನಂತರ ವಾಪಸ್ ಹೋಗಿ ಕೊರ್ಸಿಕಾದಲ್ಲಿ ನನ್ನ ದ್ವೀಪದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕು, ಯುವಕರನ್ನೆಲ್ಲ ಒಟ್ಟು ಮಾಡಬೇಕು, ಫ್ರೆಂಚ್ ಸರ್ಕಾರದ ವಿರುದ್ಧ ಹೋರಾಡಬೇಕು ಎಂದು ಅವನು ಯೋಚನೆ ಮಾಡ್ತಾನೆ. ಸೊ ಈ ಡಿಸೈರ್ಸ್ ಟು ಗೋ ಬ್ಯಾಕ್ ಟು ಕೊರ್ಸಿಕಾ ಆಸ್ ಅರ್ಲಿ ಆಸ್ ಪಾಸಿಬಲ್, ಆದಷ್ಟು ಬೇಗ ನಾನು ವಾಪಸ್ ಹೋಗಬೇಕು ಮತ್ತು ನಾನು ನನ್ನ ಪ್ರಯತ್ನ ಮಾಡಬೇಕು ಕೊರ್ಸಿಕಾವನ್ನು ಫ್ರೆಂಚ್ ನಿಯಂತ್ರಣದಿಂದ ಹೊರಗೆ ತರಬೇಕು. ಇಟ್ ಗೋಸ್ ಬ್ಯಾಕ್ ಟು ಕೊರ್ಸಿಕಾ. ಕೊರ್ಸಿಕಾಕ್ಕೆ ಹಿಂದಿರುಗ್ತಾನೆ, ಆದರೆ ಅಲ್ಲಿ ಯಾರು ಅವನಿಗೆ ಸಹಾಯ ಸಹಕಾರ ನೀಡುವುದಿಲ್ಲ, ಅವನ ಜೊತೆ ಸೇರಿಕೊಳ್ಳುವುದಿಲ್ಲ, ಅವನ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಅವನು ವಾಪಸ್ ಬರ್ತಾನೆ, ವಾಪಸ್ ಫ್ರಾನ್ಸಿಗೆ ಬಂದು ಫ್ರಾನ್ಸಿನ ಮಹಾರಾಜನ ಸೇನೆಯಲ್ಲಿ ಸೇರಿಕೊಳ್ತಾನೆ. ಇನ್ 1785 ಹಿ ಕಮ್ಸ್ ಬ್ಯಾಕ್, ಹಿ ಟೆಲ್ಸ್ ಹಿಸ್ ಮದರ್. ಅವನು ವಾಪಸ್ ಬರುವಾಗ ಹೇಳ್ತಾನೆ, ನನಗೆ ಯಾರು ಫ್ರೆಂಡ್ಸ್ ಇಲ್ಲ. ತಾಯಿಗೆ ಒಂದು ಪತ್ರ ಬರೆದು ಬರ್ತಾನೆ ಅವನು, ನನಗೆ ಯಾರು ಮಿತ್ರರಿಲ್ಲ, ನನ್ನ ಪುಸ್ತಕಗಳು ಮಾತ್ರ. ಪ್ರಿಯ ವಿದ್ಯಾರ್ಥಿಗಳೇ, ನಮಗೆಷ್ಟು ಜನರಿಗೆ ಪುಸ್ತಕಗಳು ಮಿತ್ರರು? ಇಟ್ ಈಸ್ ಸೇಡ್ ದ್ಯಾಟ್ ಡಾಗ್ಸ್ ಆ್ಯಂಡ್ ಬುಕ್ಸ್ ಆರ್ ಇಟರ್ನಲ್ ಫ್ರೆಂಡ್ಸ್ ಅಂತ ಹೇಳಿ. ನಮ್ಮ ಪಾಲಿನ ಶಾಶ್ವತ ಮಿತ್ರರು ನಾಯಿಗಳು ಮತ್ತು ಪುಸ್ತಕಗಳು. ನಾಯಿ ನಿಜವಾಗಿ ನಿಷ್ಠಾವಂತವಾಗಿ ನಮ್ಮ ಪ್ರೀತಿ ಮಾಡ್ತದೆ, ಪುಸ್ತಕ ನಮ್ಮನ್ನು ಯಾವತ್ತೂ ಬಿಟ್ಟಾಕುವುದಿಲ್ಲ. ತಲೆ ಎತ್ತಿ ಪುಸ್ತಕವನ್ನು ಓದಬೇಕು, ನಾವು ತಲೆ ಬಗ್ಗಿಸಿ ಪುಸ್ತಕವನ್ನು ಓದಬೇಕು, ತಲೆ ಎತ್ತಿ ನಿಲ್ಲುತ್ತೇವೆ ನಾವು ಎಂದು ಹೇಳ್ತಾರೆ ಇತಿಹಾಸಕಾರ ಹೇಳ್ತಾರೆ. ಯು ಬೆಂಡ್ ಯುವರ್ ಹೆಡ್ ಇನ್ ಫ್ರಂಟ್ ಆಫ್ ಎ ಬುಕ್, ರೈಸ್ ಯುವರ್ ಹೆಡ್ ಇನ್ ಫ್ರಂಟ್ ಆಫ್ ಯೋರ್ ಫ್ರೆಂಡ್ಸ್. ಸೊ ನೆಪೋಲಿಯನ್ ಅದನ್ನು ಹೇಳ್ತಾನೆ, ನನಗೆ ಯಾರು ಮಿತ್ರರಿಲ್ಲ, ಬಿಕಾಸ್ ಈಸ್ ಎ ಫೇಲ್ಡ್ ಮ್ಯಾನ್. ನಾವು ಅಲ್ಲಿ ಹೋಗ್ತಾನೆ, ಅವನು ಕೊರ್ಸಿಕಕ್ಕೆ ಹೋಗ್ತಾನೆ ಶಿಕ್ಷಣ ಆದ ನಂತರ, ಅದು ಯಾರು ಅವನ ಜೊತೆ ಸೇರಿಕೊಳ್ಳುವುದಿಲ್ಲ. 1785 ವಾಪಸ್ ಬರ್ತಾನೆ, ಫ್ರೆಂಚ್ ಸೈನ್ಯದಲ್ಲಿ ಸೇರ್ತಾನೆ. ಅವನು 16 ವರ್ಷ ಪ್ರಾಯದಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ನೇಮಿಸಲ್ಪಡ್ತಾನೆ, ಸೇನೆಯಲ್ಲಿ ನೇಮಕಾತಿ ಹೊಂದುತ್ತಾನೆ ತನ್ನ 16 ವರ್ಷ ಪ್ರಾಯದಲ್ಲಿ. ನಾವು ವೆನ್ ದ ಫ್ರೆಂಚ್ ರೆವಲ್ಯೂಷನ್ ಸ್ಟಾರ್ಟೆಡ್ ಇನ್ 1789 1789 ಫ್ರೆಂಚ್ ರೆವಲ್ಯೂಷನ್ ಆರಂಭವಾದಾಗ ನೆಪೋಲಿಯನ್ ತನ್ನ ಅದೃಷ್ಟವನ್ನು ಅಲ್ಲಿ ಪರೀಕ್ಷೆ ಮಾಡಲು ನೋಡ್ತಾನೆ. ರಾಜನ ಸೈನ್ಯಕ್ಕೆ ಸೇರಿದ್ದಾನೆ, ವಾ ತರಬೇತಿ ಹೊಂದಿದ್ದಾನೆ, ಉದ್ಯೋಗ ಹೊಂದಿದ್ದಾನೆ, ವೇತನ ಪಡೆಯುತ್ತಾ ಇದ್ದಾನೆ, ಆದರೆ ಅವನು ರಾಜನಿಗೆ ಬದ್ಧನಾಗಿ ಉಳಿಯಲಿಲ್ಲ. ಯಾಕಂದ್ರೆ ಅವನು ನೆಪೋಲಿಯನ್ ಇಸ್ ಕಾಲ್ಡ್ ಚೈಲ್ಡ್ ಆಫ್ ದ ಚಾನ್ಸ್ ಎಂದು ಕರೆಯಲ್ಪಟ್ಟಿದ್ದಾನೆ. ಅವನಿಗೆ ಹಲವಾರು ಹೆಸರುಗಳಿವೆ, ಲಿಟಲ್ ಕಾರ್ಪೊರಲ್ ಎನ್ನುವುದು ಒಂದು ಸ್ವಲ್ಪ ಕುಳ್ಳು ಕುಳ್ಳಗೆ, ಅದರಿಂದ ಅವನು ಲಿಟಲ್ ಕಾರ್ಪೊರಲ್ ಎಂದು ಕರೀತಾನೆ ಪ್ರೀತಿಯಿಂದ, ಅದು ಅವನಿಗೆ ಒಂದು ಅಡ್ಡ ಹೆಸರು ಅಂತ ಹೇಳ್ಬೋದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವನು ಚೈಲ್ಡ್ ಆಫ್ ದ ರೆವಲ್ಯೂಷನ್, ಕ್ರಾಂತಿಯ ಶಿಶು, ಚೈಲ್ಡ್ ಆಫ್ ದ ಚಾನ್ಸ್, ಅವಕಾಶದ ಶಿಶು. ಅವಕಾಶ ಸಿಕ್ಕುವುದನ್ನು ಬಿಡುವುದಿಲ್ಲ, ಅವಕಾಶವನ್ನು ಯಾವತ್ತೂ ಬಿಡುವುದಿಲ್ಲ. 1792 ಆತನು ಜಕೋಬಿನ್ ಸೈನ್ಯದಲ್ಲಿ ಸೇರಿಕೊಳ್ತಾನೆ. ಅವನ ದೊಡ್ಡ ಯಶಸ್ಸು 28 August 1793 ಫ್ರೆಂಚರು ವಿದೇಶಿ ಯುದ್ಧಗಳನ್ನು ನಡೆಸ್ತಾ ಇದ್ದಾಗ ಆತನು ಟೌಲೋನಿನಲ್ಲಿ ಬ್ರಿಟಿಷರ ವಿರುದ್ಧ ನೌಕಾ ವಿಜಯವನ್ನು ಸಂಪಾದಿಸ್ತಾನೆ. ಇ ಬಿಕಮ್ಸ್ ಎ ವೆರಿ ಕ್ಲೋಸ್ ಅಸೋಸಿಯೇಟ್ ಆಫ್ ದ ಜಕೋಬಿನ್ಸ್. ಜಕೋಬಿನ್ರಿಗೆ ಭಾರಿ ಖುಷಿ ಆಗ್ತದೆ, ಯಾಕಂದ್ರೆ ಬ್ರಿಟಿಷರ ವಿರುದ್ಧ ವಿಜಯವನ್ನು ತಂದುಕೊಟ್ಟ ನೆಪೋಲಿಯನ್ ಬೋನಪಾರ್ಟ್, ದೇ ವೆರಿ ಪ್ರೌಡ್ ಆಫ್ ಹಿಮ್, ದೇ ಗಿವ್ ಹಿಮ್ ಗ್ರೇಟೆಸ್ಟ್ ಚಾನ್ಸಸ್. ಅವನಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡ್ತಾರೆ, ಮಾತ್ರವಲ್ಲ ಅವನನ್ನು ಬ್ರಿಗೇಡಿಯರ್ ಜನರಲ್ ಆಗಿ, ನೋಡಿ ಸೆಕೆಂಡ್ ಅಡ್ಮಿರಲ್ ಆಗಿ ಸೇರಿದವ 7 ವರ್ಷಗಳಲ್ಲಿಯೇ ಬ್ರಿಗೇಡಿಯರ್ ಜನರಲ್ ಎನ್ನುವ ಉನ್ನತ ಹುದ್ದೆಗೆ ಬರ್ತಾನೆ. ರೋಬೆಸ್ಪಿಯರ್ನಿಗೆ ತುಂಬ ಆಪ್ತನಾಗ್ತಾನೆ. ಬಟ್ ಯು ನೋ ಇನ್ 1795 ಥರ್ಮಿಡೋರಿಯನ್ ಪ್ರತಿಕ್ರಾಂತಿ ನಡೆಯುತ್ತದೆ, ಥರ್ಮಿಡೋರಿಯನ್ ರಿಯಾಕ್ಷನ್ ನಡೆಯುತ್ತದೆ. ಜಕೋಬಿನನ್ನು ತಮ್ಮ ಪ್ರಭಾವವನ್ನು ಕಳೆದುಕೊಳ್ತಾರೆ. ಅವನು ಜಕೋಬಿನ್ ಪ್ರಭಾವ ಕಳೆದುಕೊಂಡ ಕೂಡಲೇ ಜಕೋಬಿನ್ ಒಟ್ಟಿಗೆ ಉಳಿಯುವುದಿಲ್ಲ, ಯಾಕಂದ್ರೆ ಸೈಡ್ ಆಫ್ ದಿ ಚಾನ್ಸ್ ಅಲ್ವಾ, ಅವಕಾಶಗಳನ್ನು ಹುಡುಕಿ ಹೋಗ್ತಾನೆ. ಅವನು ಥರ್ಮಿಡೋರಿಯನ್ ಒಟ್ಟಿಗೆ ನಡೆಯುತ್ತಾನೆ, ಥರ್ಮಿಡೋರಿಯನರ ಪರವಾಗಿ ಅವನು 1795
ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ, 5th October 1795 ಟ್ಯೂಲಿಯರ್ಸ್ಗೆ ಅಂದ್ರೆ ಶಾಸನ ಸಭೆಗೆ ದಂಗೆಟ್ಟು ಬರುವ ಚಳುವಳಿಗಾರರನ್ನು, ಬೇರೆ ಮೊದಲೆಲ್ಲ ಚಳುವಳಿಗಾರರನ್ನು ಬೆತ್ತದಿಂದ ಹೊಡೆದು ಓಡಿಸ್ತಿದ್ರು. ನೆಪೋಲಿಯನ್ಗೆ ಹೇಳ್ತಾರೆ, ನೋಡು ಮರಯ್ಯ, ನಮಗೆ ಈ ಚಳುವಳಿಗಾರರ ತಲೆಬಿಸಿ ಜಾಸ್ತಿ ಆಗಿದೆ, ಏನ್ ಮಾಡುವುದು? ಅವನೇನ್ ಮಾಡ್ತಾನೆ, ವಿಪ್ ಆಫ್ ದ ಗ್ರೇಟ್ ಶಾಟ್. ವಿಪ್ ಆಫ್ ದ ಗ್ರೇಟ್ ಶಾಟ್ ಅಂದ್ರೆ ಸುಮಾರು 5,000 ಸೈನಿಕರನ್ನು ಬಳಸಿ ನ್ಯಾಷನಲ್ ಗಾರ್ಡ್ಸ್ ಮತ್ತು ಚಳುವಳಿಗಾರರ 30,000 ಜನರ ಗುಂಪನ್ನು ಚದುರಿಸ್ತಾನೆ. ಫಿರಂಗಿಯನ್ನು ಬಳಸ್ತಾನೆ. ಯಾರು ಯೋಚನೆ ಮಾಡಲಿಲ್ಲ ಅದನ್ನ ಹೀಗೆ ಮಾಡ್ಬೋದು ಅಂತ, ಎಷ್ಟೋ ಜನ ಸತ್ತು ಬೀಳ್ತಾರೆ. ಆ ನಂತರ ಟರ್ಮಿಡೋರಿಯನರಿಗೆ ಅಥವಾ ಡೈರೆಕ್ಟರಿ ಸರ್ಕಾರಕ್ಕೆ ಯಾವುದೇ ಚಳುವಳಿಗಾರರ ತಲೆಬಿಸಿ ಇರುವುದಿಲ್ಲ. ಅದರಿಂದ ಟರ್ಮಿಡೋರಿಯನರು ನೆಪೋಲಿಯನ್ ಬೋನಪಾರ್ಟನಿಗೆ ತುಂಬಾ ಇಷ್ಟಪಡ್ತಾರೆ. ಆಗ್ಬೋದು, ಬೈ ಯೂಸಿಂಗ್ ದ ಸ್ಟ್ರಾಂಗ್ ವಿಲ್, ಒಂದು ಬಲಿಷ್ಠ ಮನಸ್ಥಿತಿಯನ್ನು ಬಳಸಿಕೊಂಡು ಧೈರ್ಯದಿಂದ ಅವರನ್ನು ಕೊಂದು ಹಾಕಿದ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಅವನು ಜೋಸೆಫಿನ್ ಬೆವರನಿಸ್, ಒನ್ ಆಫ್ ದ ಎಕ್ಸ್ ಕಾಮ್ತನ್ ಬೆವರನಿಸ್ ಅನ್ನ ವಿಧವೆ ಜಕೋಬಿನ್ ಬೆವರ್ ಸಾರಿ ಜೋಸೆಫಿನ್ ಬೆವರನಿಸ್ ಅವಳ ಬಳಿ ಮದುವೆ ಆಗ್ತಾನೆ. ಅವಳು ಅವನಿಗಿಂತ ಸುಮಾರು 12 ದೊಡ್ಡವಳು. ಶಿ ಈಸ್ ಅರೌಂಡ್ 10-12 ಎಲ್ಡರ್ ಟು ನೆಪೋಲಿಯನ್ ಬೋನಪಾರ್ಟ್. ನೆಪೋಲಿಯನ್ ಬೋನಪಾರ್ಟ್ಗಿಂತ 12 ದೊಡ್ಡವಳು. ಆದರೂ ಕೂಡ ಅವಳ ಪ್ರೇಮ ಭಾಷಕ್ಕೆ ಬಲಿಯಾಗಿ ಮದುವೆ ಆಗ್ತಾನೆ. ಆ ಮದುವೆ ಅವನಿಗೆ ಮಹತ್ವವನ್ನು ತಂದುಕೊಡ್ತದೆ. ಅವನು ಡೈರೆಕ್ಟರಿಯ ಆಪ್ತನಾಗ್ತಾನೆ. ಡೈರೆಕ್ಟರಿಯ ಸದಸ್ಯರು ಭ್ರಷ್ಟರು ದುಷ್ಟರು ಆಗಿದ್ರು ಅಂತ ನಾನು ಹೇಳಿದ್ದೇನೆ. ಅವರು ಅಪ್ರಾಮಾಣಿಕರು ಮತ್ತು ನಿಷ್ಪ್ರಯೋಜಕರು. ದೇ ವರ್ ನಾಟ್ ಎಫಿಷಿಯಂಟ್. ಅವರು ಎಫಿಷಿಯಂಟ್ ಆಗಿರಲಿಲ್ಲ, ಸಮರ್ಥರಾಗಿರಲಿಲ್ಲ, ಅಸಮರ್ಥರಾಗಿದ್ದರು. ಈಗ ಅವರು ತಮ್ಮ ಅಸಮರ್ಥತೆಯನ್ನು ಮುಚ್ಚಿ ಹಾಕಲು ಜನಪ್ರಿಯನಾಗಿ ಬೆಳೆಯುತ್ತಿದ್ದ ನೆಪೋಲಿಯನ್ನನ್ನು ಫ್ರಾನ್ಸಿನಿಂದ ದೂರ ಇಡಲು ನೋಡ್ತಾರೆ. ಆಗ ಅವನನ್ನು ಇಟಾಲಿಯನ್ ದಾಳಿಗೆ ಕಳುಹಿಸ್ತಾರೆ. ನಾವು ಇಟಾಲಿಯನ್ ದಾಳಿ, ಈಜಿಪ್ಷಿಯನ್ ದಾಳಿ ಮತ್ತು ಅವನಿಂದ ಅಧಿಕಾರ ಕಿತ್ತುಕೊಳ್ಳುವಿಕೆ, ಈ ವಿಷಯಗಳನ್ನು ಮುಂದಿನ ತರಗತಿಯಲ್ಲಿ ನೋಡುವ.